Hello guys, welcome back to my class. In today's class, we are going to teach you question and answer from the lesson The Gentleman of the Jungle. Question and answer part 2 for PUC first year students presented by Kaviraj Jidage. ಇವತ್ತಿನ ತರಗತಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಬಸ್ತಾ. ಇವತ್ತಿನ ತರಗತಿಯಲ್ಲಿ ನಾವು ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಅನ್ನೋ ಪಿ ಯು ಸಿ ಫಸ್ಟ್ ಇಯರ್ ಮೊದಲನೇ ಪಾಠದ ಒಂದು ಪ್ರಶ್ನೋತ್ತರವನ್ನು ನೋಡೋಣ. ಇದು ಪಾರ್ಟ್ ಟು ವಿಡಿಯೋ. ಈಗಾಗಲೇ ಹಿಂದಿನ ವಿಡಿಯೋಲಿ ಪಾರ್ಟ್ ಒನ್ ವಿಡಿಯೋನ ಮಾಡಿದ್ದೀನಿ, ಅದರಲ್ಲಿ ಕೂಡ ಪ್ರಶ್ನೋತ್ತರವನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ನೋಡ್ಬೋದು. ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಸಮರಿ ವಿಡಿಯೋನ ಕೂಡ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅಲ್ಲಿ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಈ ವಿಡಿಯೋ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಸಮರಿ ವಿಡಿಯೋನ ನೋಡಿದ ನಂತರ ಮಾತ್ರ ಈ ಪ್ರಶ್ನೆಗಳು ಅರ್ಥ ಆಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಸ್ ನಿಮಗೆ ದೊರಕುತ್ತೆ. ನೋಡೋಣ ಈಗ ಪ್ರಶ್ನೆ ಕಾಂಪ್ರಿಹೆನ್ಷನ್ 2. ಸೊ ಪಾರ್ಟ್ ಒನ್ ಅಲ್ಲಿ ನಾನು ಕಾಂಪ್ರಿಹೆನ್ಷನ್ 1 ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋಲಿ ಕಾಂಪ್ರಿಹೆನ್ಷನ್ 2 ದಲ್ಲಿ ಬರ್ತಕ್ಕಂತ ಅಂದ್ರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂತ ಮೊದಲನೇ ಪಾಠದ ಕಾಂಪ್ರಿಹೆನ್ಷನ್ 2 ಪ್ರಶ್ನೋತ್ತರಗಳನ್ನ ಮಾತ್ರ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕಾಂಪ್ರಿಹೆನ್ಷನ್ 3 ಅನ್ನ ಪಾರ್ಟ್ 3 ಅಲ್ಲಿ ನೋಡೋಣ ಅಂತ. ನೋಡೋಣ ಈಗ ಕ್ವಶನ್ ಏನಿದೆ. ವೈ ವಾಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದಿ ಕಿಂಗ್ ಆಫ್ ದಿ ಜಂಗಲ್, ಅಂದ್ರೆ ಕಾಡಿನ ರಾಜ ಅಂದ್ರೆ ಸಿಂಹ. ಈ ಕಮಿಷನ್ ಆಫ್ ಎನ್ಕ್ವೈರಿ ಅಂದ್ರೆ ಒಂದು ತನಿಖಾ ಆಯೋಗವನ್ನು ಯಾಕೆ ರಚನೆ ಮಾಡ್ತು, ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ತು ಅಂತ. ಅಂದ್ರೆ ಸಿಂಹ ಒಂದು ತನಿಖಾ ಆಯೋಗವನ್ನು ಏಕೆ ರಚಿಸಿತು ಅಂತ ಪ್ರಶ್ನೆ ಇದೆ. ಉತ್ತರ ನೋಡೋಣ. ಒನ್ ಡೇ ವೈಲ್ ರೈನಿಂಗ್ ದ ಎಲಿಫೆಂಟ್ ರಿಕ್ವೆಸ್ಟೆಡ್ ದ ಮ್ಯಾನ್ ಟು ಪುಟ್ ಹಿಸ್ ಟ್ರಂಕ್ ಇನ್ ಸೈಡ್ ದಿ ಹರ್ಟ್ ಟು ಗೆಟ್ ಪ್ರೊಟೆಕ್ಷನ್ ಫ್ರಮ್ ದಿ ಟೊರಂಟಿಯಲ್ ರೈನ್. ಸೊ ಇಲ್ಲಿ ಟೊರಂಟಿಯಲ್ ಅಂದ್ರೇನು, ಟೊರಂಟಿಯಲ್ ಅಂದ್ರೆ ನಾವು ಎದಕ್ಕಂತ ಕರಿತೀವಿ ಅಂದ್ರೆ ಧಾರಾಕಾರವಾದ ಮಳೆ, ರಭಸವಾದ ಮಳೆಗೆ ನಾವು ಕರಿತೀವಿ. ಅಂದ್ರೆ ಒಂದ್ ದಿವಸ ಏನಾಗ್ತಿತ್ತು, ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಸೊ ಅವಾಗ ಎಲಿಫೆಂಟ್ ಏನ್ ಮಾಡುತ್ತೆ ಕಾಡಿನಲ್ಲಿ ಅಂದ್ರೆ, ಆ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಗುಡಿಸಲನ್ನ ಕಟ್ಕೊಂಡಿರ್ತಾನೆ, ಅಂದ್ರೆ ಒಂದು ಹರ್ಟ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಆ ಹರ್ಟ್ ಅನ್ನ ಕಟ್ಕೊಂಡಿರ್ತಾನೆ. ಸೊ ಅದ್ರ ಒಳಗೆ ಪ್ರೊಟೆಕ್ಷನ್ ಪಡೆಯೋ ಸಲುವಾಗಿ ಆನೆ ಏನ್ ಮಾಡ್ತೀವಿ ಅಂದ್ರೆ, ಆ ವ್ಯಕ್ತಿಗೆ ಕೇಳುತ್ತೆ, ನನ್ನ ಸೊಡ್ಡಿಲ್ ಅಂದ್ರೆ ಟ್ರಂಕ್ ಅಂದ್ರೆ ಆನೆಯ ಸೊಂಡಿ ತನ್ನ ಆ ಒಂದು ಗುಡಿಸಿನಲ್ಲಿ ಇಡಬಹುದೇನು ಅಂತ ರಿಕ್ವೆಸ್ಟ್ ಮಾಡ್ಕೊಳುತ್ತೆ. ಮುಂದೆ ಏನಾಗುತ್ತೆ, ದ ಮ್ಯಾನ್ ಅಗ್ರೀಡ್ ಅಂಡ್ ಅಲೌಡ್ ಹಿಮ್ ಟು ಪುಟ್ ಹಿಸ್ ಟ್ರಂಕ್. ಸೊ ಮನುಷ್ಯ ಮಾಡ್ತಾನೆ, ಆಗ್ಲಿ ಪರವಾಗಿಲ್ಲ ಮಳೆ ಬರ್ತಾ ಇದೆ, ರಕ್ಷಣೆ ಪಡ್ಕೋ ಅಂತ ಆ ಆನೆಗೆ ತನ್ನ ಸೊಡ್ಡಿಲನ್ನ ಆ ಗುಡಿಸಿನಲ್ಲಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡ್ತಾನೆ. ಬಟ್ ದ ಎಲಿಫೆಂಟ್ ಸ್ಲೋಲಿ ಪುಷ್ಡ್ ಹಿಸ್ ಹೆಡ್ ಇನ್ ಸೈಡ್. ಆದ್ರೆ ಆನೆ ಏನ್ ಮಾಡ್ತಂದ್ರೆ ಕೇವಲ ಸೊಂಡಿಲ್ ಅಷ್ಟೇ ಇಡ್ಲಿಲ್ಲ, ಬರ್ತಾ ಬರ್ತಾ ಏನ್ ಮಾಡ್ತಂದ್ರೆ ತನ್ನ ಇಡೀ ತಲೆಯನ್ನ ಆ ಗುಡಿಸಿನಲ್ಲಿ ನೂಕುತ್ತೆ. ದೆನ್ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್. ಆಮೇಲೆ ಮಾಡುತ್ತೆ, ಅವು ಸಂಪೂರ್ಣವಾಗಿ ಆ ಗುಡಿಸಿನಲ್ಲೇ ಹೋಗಿ ಕೂಡುತ್ತೆ, ಆ ಗುಡಿಸಿರ್ತಕ್ಕಂಥ ವ್ಯಕ್ತಿಯನ್ನ ಹೊರಗೆ ತಳ್ಳುತ್ತೆ. ಮಳೆ ಬರ್ತಾ ಇದ್ರು ಕೂಡ ಅವನನ್ನ ಹೊರಗೆ ತಳ್ಳುತ್ತೆ. ಅಂಡ್ ಲೈಟ್ ಡೌನ್ ಕಂಫರ್ಟೇಬಲಿ ಇನ್ ಸೈಡ್, ಅವನನ್ನ ಹೊರಗೆ ತಳ್ಳಿ ನೆಮ್ಮದಿಯಿಂದ ಸಮಾಧಾನದಿಂದ ಒಳಗಡೆ ಕೂತ್ಕೊಳ್ಳುತ್ತೆ. ಅಂದ್ರೆ ಆ ವ್ಯಕ್ತಿ ಇರ್ತಂತ ಒಂದು ಗುಡಿಸಲನ್ನ ಅದು ವಶಪಡಿಸಿಕೊಳ್ಳುತ್ತೆ. ದಿಸ್ ಕಾಸ್ಡ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಮ್ಯಾನ್ ಅಂಡ್ ದಿ ಎಲಿಫೆಂಟ್. ಸೊ ಈ ಕಾರಣದಿಂದ ಆನೆ ಮತ್ತು ಆ ಮನುಷ್ಯನ ಮಧ್ಯೆ ವಾದ ವಿವಾದ ಆಗುತ್ತೆ. ಡಿಸ್ಪ್ಯೂಟ್ ಎಂದ್ರೇನು, ವಾದ ಜಗಳ ಆಗುತ್ತೆ. ದೇ ಬಿಗ್ಯಾನ್ ಟು ಕ್ವಾರೆಲ್ ಈಚ್ ಅದರ್, ಅವ ಎರಡು ಏನ್ ಮಾಡುತ್ತೆ, ಜಗಳ ಪ್ರಾರಂಭ ಮಾಡ್ತಾರೆ. ಸೊ ದ ಲಯನ್ ಕೇಮ್ ಟು ಸಿ ವಾಟ್ ವಾಸ್ ಹ್ಯಾಪನಿಂಗ್. ಅದಕ್ಕೆ ಈ ಒಂದು ಜಗಳವನ್ನು ಕೇಳಿ, ಆ ಒಂದು ಗದ್ದಲವನ್ನು ಕೇಳಿ ಆ ಕಾಡಿನ ರಾಜನಾಗ್ತಕ್ಕಂಥ ಸಿಂಹ ಬಂದು ಏನಾಗುತ್ತೆ ಅಂತ ಕೇಳುತ್ತೆ. ದ ಎಲಿಫೆಂಟ್ ಟೋಲ್ಡ್ ದ ಮ್ಯಾಟರ್, ಅವಾಗ ಎಲಿಫೆಂಟ್ ಏನ್ ಮಾಡುತ್ತೆ, ಏನಾಗಿದೆ ಅಂತ ತನ್ನ ಎಲ್ಲ ಕಥೆಗಳನ್ನ ಹೇಳುತ್ತೆ. ಸೊ ದ ಲಯನ್ ಟ್ರೈ ಟು ಕೀಪ್ ಪೀಸ್ಫುಲ್ನೆಸ್ ಆಫ್ ಇನ್ ಹಿಸ್ ಕಿಂಗ್ಡಮ್. ಸೊ ಆ ಲಯನ್ ಏನ್ ಮಾಡುತ್ತೆ ಅಂದ್ರೆ, ತನ್ನ ಸಾಮ್ರಾಜ್ಯದಲ್ಲಿ ಈ ತರ ಅವ್ರಿಗೆ ಜಗಳಾಡೋದು ಇಷ್ಟ ಆಗೋದಿಲ್ಲ, ನೀವೇನು ನಮ್ಮ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಅವರಿಬ್ಬರನ್ನ ತಿಳಿಸಿ ಹೇಳುತ್ತೆ. ದಟ್ ಈಸ್ ವೈ ದ ಲಯನ್ ಕಮಾಂಡೆಡ್ ದ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಲುಕ್ ಇನ್ ಟು ದ ಮ್ಯಾಟರ್ ಅಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಸೊ ಅದಕ್ಕಾಗಿ ಏನ್ ಮಾಡ್ತು, ಆ ಲಯನ್ ತನ್ನ ಮಿನಿಸ್ಟರ್ಸ್ ಅನ್ನ ತನ್ನ ಮಂತ್ರಿಗಳನ್ನ ಕರೆದು ಒಂದು ತನಿಖಾ ಆಯೋಗವನ್ನ ರಚನೆ ಮಾಡ್ರಿ ಮತ್ತು ಈ ಸಮಸ್ಯೆಗೆ ಪರಿಹಾರ ಕಂಡು ನನಗೆ ರಿಪೋರ್ಟ್ ಕೊಡ್ರಿ ಅಂತ ಹೇಳುತ್ತೆ. ಸೊ ಕಮಿಷನ್ ವಾಸ್ ಅಪಾಯಿಂಟೆಡ್ ಬೈ ದಿ ಕಿಂಗ್ ಆಫ್ ದಿ ಜಂಗಲ್ ಅಂತ ಹೇಳ್ತೀವಿ. ಇದು ಮೊದಲನೇ ಪ್ರಶ್ನೆ. ಸೊ ಕಾಂಪ್ರಿಹೆನ್ಸನ್ 2 ಅಲ್ಲಿ ನಾವು ಆನ್ಸರ್ ಇಷ್ಟು ಲಾಂಗ್ ಯಾಕೆ ಬರ್ತಿದ್ದೀವಿ ಅಂದ್ರೆ, ಪ್ರಶ್ನೆಗಳಿದು ಜಾಸ್ತಿ ಅಂಕಗಳಿಗೆ ಕೇಳ್ತಾರೆ, ಹೀಗಾಗಿ ನಾವು ಉತ್ತರವನ್ನು ಕೂಡ ಜಾಸ್ತಿನೇ ಬರೀಬೇಕಾಗುತ್ತೆ. ಎರಡನೇ ಪ್ರಶ್ನೆಯನ್ನು ನೋಡೋಣ ಈಗ. ವೈ ಡೂ ಯು ಥಿಂಕ್ ದ ಅನಿಮಲ್ಸ್ ಡಿಸೈಡ್
animals decide not to have any form of the man's sight on the commission of inquiry, explain anta. Once again, I will repeat the question. Why do you think the animals decide not to have anyone from the man's side on the commission of the inquiry? Explain. Andre, Tanika Ayogadalli, Manushyana Bitre, Kevala Pranigalu Matra Iddu, Manushyananna Yaka Avondu Ayogadalli, Tanika Ayogadalli, Serisikondirilla. Explain anta, Vivarisi anta Kedare. ಅಂದ್ರೆ ಟೋಟಲ್ ಅಲ್ಲಿ ಒಂದು ಕಮಿಟಿ ರಚನೆ ಆಗಿರುತ್ತೆ. ಆ ಕಮಿಟಿಯಲ್ಲಿ ಒಬ್ಬ ಕೂಡ ಮನುಷ್ಯ ಇರೋದಿಲ್ಲ, ಎಲ್ಲ ಪ್ರಾಣಿಗಳಿರುತ್ತೆ. ಯಾಕೆ ಮನುಷ್ಯನನ್ನು ಅದರಾಗೆ ತೆಗೆದುಕೊಂಡಿರೋದಿಲ್ಲ ಮೆಂಬರ್ ಆಗಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ದ ಲಯನ್ ಕಮಾಂಡೆಡ್ ದ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಸಾಲ್ವ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದಿ ಲಯನ್. ಸೊ ಆ ಕಾಡಿನ ರಾಜನಾಗಿರ್ತಕ್ಕಂಥ ಸಿಂಹ ಏನು ಮಾಡುತ್ತೆ ಅಂದರೆ ತನ್ನ ಮಂತ್ರಿಗಳನ್ನು ಕರೆದು ಈ ಇಬ್ಬರ ಮಧ್ಯೆ ಇರ್ತಕ್ಕಂಥ ಅಂದರೆ ಮನುಷ್ಯ ಮತ್ತು ಆನೆಗಳ ಮಧ್ಯೆ ಇರ್ತಕ್ಕಂಥ ಜಗಳವನ್ನು ಪರಿಹಾರ ಮಾಡಿರಿ, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಒಂದು ಆಯೋಗನ ತನಿಖಾ ಆಯೋಗವನ್ನು ರಚನೆ ಮಾಡುತ್ತೆ. ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ಕ್ಲೂಡ್ಸ್ ಓನ್ಲಿ ಆನಿಮಲ್ಸ್ ಆ್ಯಂಡ್ ನಾಟ್ ಅ ಸಿಂಗಲ್ ಮ್ಯಾನ್ ವಾಸ್ ಅಲೋಡ್. ಸೊ ಆ ಕಮಿಟಿಯಲ್ಲಿ ಕೇವಲ ಪ್ರಾಣಿಗಳನ್ನು ಮಾತ್ರ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ಕೋತಾರೆ, ಆದರೆ ಮನುಷ್ಯನನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಲಿಲ್ಲ. ಬಿಕಾಸ್ ದೇ ಥಾಟ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಇನ್ಕ್ಲೂಡ್ ಅ ಮ್ಯಾನ್ ಬಿಕಾಸ್ ನೋ ಒನ್ ಫ್ರಮ್ ಮ್ಯಾನ್ಸ್ ಸೈಡ್ ವಾಸ್ ವೆಲ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಜಂಗಲ್. ಸೊ ಆ ಪ್ರಾಣಿಗಳು ಒಂದು ರೀಸನ್ ಹೇಳುತ್ತೆ ಯಾಕೆ ನಾವು ಮನುಷ್ಯರನ್ನು ಸೇರಿಕೊಂಡಿಲ್ಲ ಅನ್ನೋದು. ಏನು ಹೇಳ್ತಂದ್ರೆ ಮನುಷ್ಯ ಅಷ್ಟು ಎಜುಕೇಟೆಡ್ ಇಲ್ಲ ಮತ್ತು ನಮ್ಮ ಕಾಡಿನ ಒಂದು ಕಾನೂನುಗಳನ್ನು ಸಂಕೀರ್ಣವಾದ ಕಾನೂನು ಅರ್ಥ ಮಾಡತಕ್ಕಂಥ ಶಕ್ತಿ ಆತನಿಗೆ ಇರೋದಿಲ್ಲ. ಹೀಗಾಗಿ ನಾವು ಮನುಷ್ಯರನ್ನು ಈ ಒಂದು ಆಯೋಗದಲ್ಲಿ ನೇಮಕ ಮಾಡಿಕೊಂಡಿಲ್ಲ ಅಂತ ಹೇಳುತ್ತೆ. ಅಂದರೆ ಮ್ಯಾನ್ ವಾಸ್ ಅನ್ಎಜುಕೇಟೆಡ್ ಅಂತ ಹೇಳುತ್ತೆ ಆ್ಯಂಡ್ ಹೀ ಡೋಂಟ್ ನೋ ದ ಕಾಂಪ್ಲೆಕ್ಸಿಟಿ ಆಫ್ ಜಂಗಲ್ಲ ಅಂತ ಹೇಳ್ತಾರೆ. ದ ಆನಿಮಲ್ಸ್ ಆಲ್ಸೋ ಡೆಲಿವರ್ಡ್ ದ್ಯಾಟ್ ದೇ ವೇರ್ ದ ಮೆಂಬರ್ಸ್ ಚೂಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದಿ ಇಂಟ್ರೆಸ್ಟ್ ಆಫ್ ದಿ ರೇಸ್. ಅಷ್ಟೇ ಅಲ್ಲದೆ ಆ ಪ್ರಾಣಿಗಳು ಆ ಮೆಂಬರ್ಗಳೆಲ್ಲ ಏನು ಹೇಳ್ತಾವೆ ಅಂದರೆ ನಾವು ಪ್ರಾಣಿಗಳಿದ್ರು ಕೂಡ ನಾವು ದೇವರಿಂದ ಆಯ್ಕೆಯಾದಂಥ ವಿಶೇಷವಾದ ವ್ಯಕ್ತಿಗಳಿರ್ತೀವಿ. ನಾವು ಈ ಕಡಿಮೆ ಇರ್ತಕ್ಕಂಥ ಜನಾಂಗದವರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ನಮ್ಗೆ ದೇವರು ಕಳಿಸಿದ್ದಾನೆ ಅಂತ ಒಂದು ಸಬೂಬನ್ನು ಹೇಳುತ್ತೆ. ಸೊ ದೇ ಡಿಸೈಡೆಡ್ ನಾಟ್ ಟು ಹ್ಯಾವ್ ಎನಿ ಮೆಂಬರ್ಸ್ ಫ್ರಮ್ ದಿ ಮ್ಯಾನ್ಸ್ ಸೈಡ್ ಆನ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಹೀಗಾಗಿ ಅವುಗಳು ಯಾವುದೇ ವ್ಯಕ್ತಿಯನ್ನು ತನ್ನ ತನಿಖಾ ಆಯೋಗದಲ್ಲಿ ಮೆಂಬರ್ ಆಗಿವರನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಒಂದು ರೀಸನ್ಗಳನ್ನು ಹೇಳುತ್ತೆ. ಸೊ ಈ ಮುಂದಿನ ಪ್ರಶ್ನೆಗೆ ಹೋಗುವಂತ ಮುಂಚೆ ಈ ಪ್ರಶ್ನೆಗಳ ಉತ್ತರ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ಪಾಠದ ಒಂದು ಸಾರಾಂಶವನ್ನು ಕನ್ನಡದಲ್ಲಿ ತುಂಬ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಬೇಕಂದ್ರೆ ಈ ವಿಡಿಯೋ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ಅಂದಾಗ ಈ ಪ್ರಶ್ನೆ ಅರ್ಥ ಆಗುತ್ತೆ. ಆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕ್ವಶನ್ ನಂಬರ್ 3 ನೋಡೋಣ. ಈಗ ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಇಟ್ಸ್ ಆಕ್ಟ್ ಆಫ್ ಅಕುಪೈಂಗ್ ದಿ ಹಟ್? ಅಕುಪೈಂಗ್ ಅಂದ್ರೇನು? ಸ್ವಾಧೀನಪಡಿಸಿಕೊಳ್ಳು. ಜಸ್ಟಿಫೈ ಅಂದ್ರೇನು? ಸಮರ್ಥಿಸಿಕೊಳ್ಳು. ಅಂದರೆ ಆನೆ ಆ ವ್ಯಕ್ತಿಯ ಗುಡಿಸಲನ್ನು ವಶಪಡಿಸಿಕೊಂಡದ್ದು ಸಮರ್ಥಿಸಿಕೊಳ್ಳುತ್ತೆ, ಸರಿಯಾಗಿದೆ ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ, ಹೇಗೆ ಹೇಳುತ್ತೆ ಅಂತ ಅಂದರೆ ಆನೆ ತ ಆ ವ್ಯಕ್ತಿಯ ಒಂದು ಗುಡಿಸಲನ್ನು ವಶಪಡಿಸಿಕೊಂಡದ್ದು ಅಂದರೆ ತಾನು ಆಕ್ರಮಣ ಮಾಡಿಕೊಂಡದ್ದು ಸರಿನೇ ಅಂತ ಹೇಳುತ್ತೆ. ಹೇಗೆ ಸರಿ ಅಂತ ಹೇಳುತ್ತೆ? ಆನ್ಸರ್ ನೋಡೋಣ. ದ ಲಯನ್ ಕಮಾಂಡೆಡ್ ದ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಸಾಲ್ವ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಮ್ಯಾನ್ ಆ್ಯಂಡ್ ದಿ ಲಯನ್. ಮ್ಯಾನ್ ಆ್ಯಂಡ್ ದಿ ಲಯನ್ ಅಂತ ಆಗಬಾರ್ದು, ಮ್ಯಾನ್ ಆ್ಯಂಡ್ ದಿ ಎಲಿಫೆಂಟ್ ಅಂತ ಓದ್ಕೋಬೇಕು. ಯಾಕಂದರೆ ಎಡಿಟ್ ಮಾಡೋ ಟೈಮಲ್ಲಿ ಇದೊಂದು ಕನ್ಫ್ಯೂಸ್ ಆಗಿದೆ. ದ ಲಯನ್ ಅಲ್ಲ, ದ ಎಲಿಫೆಂಟ್. ಸೊ ಲಯನ್ ಏನು ಮಾಡುತ್ತೆ ಅಂದರೆ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡೋ ಸಲುವಾಗಿ ಆ ಒಂದು ತನ್ನ ಮಂತ್ರಿಗಳಿಗೆ ಹೇಳುತ್ತೆ, ಒಂದು ರಚನೆ ಆಯೋಗವನ್ನು ರಚನೆ ಮಾಡಿ ಈ ಆನೆ ಮತ್ತು ವ್ಯಕ್ತಿಯ ಮಧ್ಯೆ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸಿ ಅಂತ ಕೇಳ್ಕೊಳ್ಳುತ್ತೆ. ಆ್ಯಂಡ್ ದ ಎಲಿಫೆಂಟ್ ವಾಸ್ ಆಸ್ಕ್ಡ್ ಟು ರಿಪೋರ್ಟ್ ಇಸ್ ಆರ್ಗ್ಯುಮೆಂಟ್. ಆಮೇಲೆ ಏನು ಮಾಡ್ತಂದರೆ ಆ ಒಂದು ತನಿಖಾ ಆಯೋಗದ ಮುಂದೆ ಆನೆಗೆ ತನ್ನ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಡುತ್ತೆ. ಎಲಿಫೆಂಟ್ ಜಸ್ಟಿಫೈಸ್ ಇಟ್ಸ್ ಆ್ಯಕ್ಷನ್ ಬೈ ಸೇಯಿಂಗ್ ದ್ಯಾಟ್ ದ ಮ್ಯಾನ್ ಹಿಮ್ಸೆಲ್ಫ್ ಹ್ಯಾಡ್ ಇನ್ವೈಟೆಡ್ ಟು ಸೇವ್ ಹಿಸ್ ಹರ್ಟ್ ಫ್ರಮ್ ದ ಬೀಯಿಂಗ್ ಬ್ಲೋನ್ ಅವೇ ಫ್ರಮ್ ದಿ ಹರಿಕೇನ್. ಇಲ್ಲಿ ಹರಿಕೇನ್ ಅಂದರೆ ಅರ್ಥ ಏನು,
ಚಂಡಮಾರುತ ಬಿರುಗಾಳಿ ಅಂತ ಹೇಳ್ತೀವಿ. ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ಆನೆಯನ್ನು ಒಂದು ನೀನು ಯಾರನ್ನ ಮೆಂಬರ್ ಆಗಿ ಮಾಡ್ಕೋತೀಯ ಅಂತವರನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡುತ್ತೆ. ಆವಾಗ ಆನೆ ಆ ತನಿಖಾ ಆಯೋಗದ ಮುಂದೆ ತನ್ನ ಸಮಸ್ಯೆಯನ್ನು ಹೇಳ್ಕೊಳುತ್ತೆ. ಏನಂತ ಹೇಳ್ಕೊತ್ತೆ, ಈ ವ್ಯಕ್ತಿನೇ ನನ್ನ ಕರೆದಿದ್ದಾನೆ, ಯಾಕಂದರೆ ಗುಡಿಸಲು ಬಿರುಗಾಳಿಗೆ ಆ ಗುಡಿಸಲು ಹಾರು ಹೋಗ್ತಾ ಇತ್ತು. ಸೊ ಅದು ಹಾರು ಹೋಗಬಾರ್ದು ಅಂತ ರಕ್ಷಣೆ ಮಾಡೋ ಸಲುವಾಗಿ ನನ್ನನ್ನು ಕರೆದಿದ್ದಾನೆ ಅಂತ ಆನೆ ಹೇಳುತ್ತೆ. ಆ್ಯಸ್ ದ ಹರಿಕೇನ್ ಹ್ಯಾಡ್ ಗೇನ್ಡ್ ಆಸೆಸ್ ಓನಿಂಗ್ ಓನಿಂಗ್ ಟು ದಿ ಅನ್ಆಕ್ಯುಪೈಡ್ ಸ್ಪೇಸ್ ಇನ್ ದಿ ಹರ್ಟ್ ದ ಎಲಿಫೆಂಟ್ ಕನ್ಸಿಡರ್ಡ್ ಇಟ್ ನೆಸೆಸರಿ ಇನ್ ದ ಮ್ಯಾನ್ಸ್ ಓನ್ ಇಂಟ್ರೆಸ್ಟ್ ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಟು ಅ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ ಇಟ್ ಸೆಲ್ಫ್ ಅಂತ. ಸೊ ಮತ್ತೆ ಏನು ಹೇಳುತ್ತೆ, ಆ ಥರ ಬಿರುಗಾಳಿ ಬಿಟ್ಟಾಗ ವ್ಯಕ್ತಿ ಕರೀತಾನೆ, ನಾನು ಆ ಗುಡಿಸಲಲ್ಲಿ ಹೋಗಿ ಕೂಡ್ತೀನಿ, ನಾನು ಕೂತಾಗ ಗಾಳಿ ಭಯಂಕರವಾಗಿ ಬಿಡ್ತಾ ಇರುತ್ತೆ, ಆ ಗಾಳಿ ಆ ಖಾಲಿಯಾದ ಗುಡಿಸಲಲ್ಲಿ ಸೇರಿಕೊಂಡು ಹಾರು ಹೋಗ್ಬಾರಂತ ನಾನು ಗುಡಿಸಲ ಒಳಗೆ ಹೋಗಿ ಆಕ್ರಮಿಸಿಕೊಂಡು ಕೂತಿದ್ದೀನಿ. ಇದು ನನ್ನ ಉದ್ದೇಶವೆಂದೇ ನಾನು ಹೆಲ್ಪ್ ಮಾಡಬೇಕನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿದ್ದೀನಿ ಅಂತ ಹೇಳುತ್ತೆ. ಜೊತೆಗೆ ಏನು ಹೇಳುತ್ತೆ, ಇಟ್ ಇಸ್ ಮೈ ಡ್ಯೂಟಿ, ಅದು ನನ್ನ ಕರ್ತವ್ಯ, ಕಷ್ಟದಲ್ಲಿದ್ದರೋದನ್ನು ಹೆಲ್ಪ್ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಆ ಎಲಿಫೆಂಟ್ ಹೇಳುತ್ತೆ. ಇನ್ ದ್ಯಾಟ್ ಸಿಚುವೇಶನ್ ಎನಿಬಡಿ ವುಡ್ ಹ್ಯಾವ್ ಪರ್ಫಾರ್ಮ್ ದಿಸ್ ಹೆಲ್ಪ್ ವಿತ್ ಈಕ್ವಲ್ ರೆಡಿನೆಸ್. ಅಂಥ ಒಂದು ಸಮಯದಲ್ಲಿ ನನ್ನ ಜಾಗದಲ್ಲಿ ಯಾರಿದ್ದರೂ ಕೂಡ ಇಂಥ ಒಂದು ಸಹಾಯವನ್ನೇ ಮಾಡ್ತಿದ್ರು ಅಂತ ಕೂಡ ಆ ರೀಸನನ್ನು ಹೇಳುತ್ತೆ. ಇನ್ ದಿಸ್ ವೇ ದ ಎಲಿಫೆಂಟ್ ಜಸ್ಟಿಫೈಡ್ ಇಟ್ಸ್ ಆ್ಯಕ್ಷನ್. ಈ ಪ್ರಕಾರವಾಗಿ ಆನೆ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳುತ್ತೆ, ತನ್ನ ವಾದವನ್ನು ಸರಿಯಾಗಿದೆ ಅಂತ ಪ್ರೂವ್ ಮಾಡುತ್ತೆ. ಇಷ್ಟನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕ್ವಶನ್ ನಂಬರ್ 4, ಡು ಯು ಥಿಂಕ್ ದ ವೆರ್ಡಿಕ್ಟ್ ಬೈ ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಆನ್ ದಿ ಎಕ್ಸ್ಪೆಕ್ಟೆಡ್ ಲೈನ್ಸ್, ವೈ ಅಂತ. ಸೊ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಲಾಂಗ್ ಆಗಿದೆ, ಅಂತಕ್ಕಂಥ ಉತ್ತರಗಳು ತುಂಬಾ ಲಾಂಗ್ ಆಗಿವೆ. ಆ ಶಾರ್ಟ್ ಆನ್ಸರ್ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಪಾರ್ಟ್ 1 ಕ್ವಶನ್ ಆನ್ಸರ್ ವಿಡಿಯೋನ ಕೂಡ ನೀವು ನೋಡಬಹುದು. ಆ ವಿಡಿಯೋ ಲಿಂಕನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಇದು ನಾಲ್ಕನೇ ಪ್ರಶ್ನೆ ಏನು ಕೇಳ್ತಾ ಇದೆ ಅಂದರೆ, ಒಂದು ತನಿಖಾ ಆಯೋಗದಲ್ಲಿ ಕೊಟ್ಟಂತಹ ನಿರ್ಣಯ ನಿರೀಕ್ಷಿಸಬಹುದಾಗಿತ್ತೇನು ಅಂತ. ಡೂ ಯು ಥಿಂಕ್ ದ ವೆರ್ಡಿಕ್ಟ್ ಬೈ ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಆನ್ ಅನ್ ಎಕ್ಸ್ಪೆಕ್ಟೆಡ್ ಲೈನ್, ಅಂದರೆ ಇದೇ ಥರ ನ್ಯಾಯ ಕೊಡ್ತಾವಂತ ನೀವು ಗೆಸ್ ಮಾಡಿರೇನು ಅಂತ. ವೈ ಒಂದು ವೇಳೆ ನಾವು ಎಸ್ ಅಥವಾ ಅಂದರೆ ರೀಸನನ್ನು ಇಲ್ಲಿ ಬರೀಬೇಕಾಗುತ್ತೆ. ನೋಡೋಣ ಆನ್ಸರ್. ಎಸ್, ದ ವೆರ್ಡಿಕ್ಟ್ ಬೈ ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಆನ್ ದಿ ಎಕ್ಸ್ಪೆಕ್ಟೆಡ್ ಲೈನ್ಸ್, ಅಂದರೆ ಆ ತನಿಖಾ ಆಯೋಗ ಕೊಟ್ಟಂಥ ಒಂದು ನಿರ್ಣಯ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದೀವಿ, ಇದೇ ಥರನೇ ನಿರ್ಣಯ ಕೊಡುತ್ತೆ ಅಂತ ಕೆಲವೊಂದು ನಮಗೆ ಆ ಪಾಠದ ಒಂದು ಸಾರಾಂಶದಲ್ಲಿ ನಾವು ಓದಿದಾಗ ಅರ್ಥ ಆಗುತ್ತೆ. ಹೀಗಾಗಿ ನಾವು ಎಸ್ ಅಂತ ಆನ್ಸರ್ ಬರೀಬೇಕು. ಇಷ್ಟು ಫಸ್ಟ್ ಕ್ವಶನ್ ಆನ್ಸರ್ ಆಯಿತು. ಯಾವುದು, ಡು ಯು ಥಿಂಕ್ ದ ವೆರ್ಡಿಕ್ಟ್ ಬೈ ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಆನ್ ದಿ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅನ್ನೋದ್ರದ್ದು ಆನ್ಸರ್ ಎಸ್ ಅಂತ ಬರಿತೀವಿ. ಸೊ ಮುಂದೆ ವೈ ಅಂತ ಕೇಳಿದ್ದಾರೆ. ವೈ ಅಂದರೆ ಯಾಕೆ, ರೀಸನ್ ಬರೀಬೇಕು ನಾವು ಡೀಟೇಲ್ ಆಗಿ ನೋಡೋಣ. ಬಿಕಾಸ್ ಇನ್ ದ್ಯಾಟ್ ಕಮಿಷನ್ ನೋ ಒನ್ ವಾಸ್ ದೇರ್ ಇನ್ ದ ಮ್ಯಾನ್ಸ್ ಸೈಟ್. ಆ ಒಂದು ತನಿಖಾ ಆಯೋಗದಲ್ಲಿ ಆ ವ್ಯಕ್ತಿಯ ಪರವಾಗಿ ಯಾರೊಬ್ಬರು ಕೂಡ ಸದಸ್ಯರು ಇರಲಿಲ್ಲ. ಡ್ಯೂರಿಂಗ್ ದ ಟ್ರಯಲ್, ಟ್ರಯಲ್ ಅಂದರೆ ಇಲ್ಲಿ ನಮ್ಮ ಅರ್ಥ ಬೇರೆ ಆಗುತ್ತೆ. ಇಲ್ಲಿ ನಾವು ಟ್ರಯಲ್ ಅಂದರೆ ವಿಚಾರಣೆ ಅಂತೀವಿ, ಅಂದರೆ ತನಿಖಾ ಆಯೋಗದಲ್ಲಿ ವಿಚಾರಣೆ ನಡೀತಾ ಇರ್ತಲ್ಲ ಈ ಸಮಸ್ಯೆ ಬಗ್ಗೆ, ಅದು ವಿಚಾರಣೆ ಅಂತ ಅರ್ಥ. ಡ್ಯೂರಿಂಗ್ ದಿ ಟ್ರಯಲ್ ಮಿಸ್ಟರ್ ಹೈನಾ, ಹೈನಾ ಅಂದ್ರೇನು, ಇದೊಂದು ಪ್ರಾಣಿಯ ಹೆಸರು. ಹೈನಾ ಅಂದರೆ ಕತ್ತೆ ಕಿರುಬ, ಕತ್ತೆ ಕಿರುಬ ಅಂತ ಒಂದು ಪ್ರಾಣಿಯನ್ನು ನೋಡಿರ್ಬೋದಲ್ಲ, ದಟ್ ಈಸ್ ಹೈನಾ. ಆ್ಯಂಡ್ ಅದರ್ ಎಲ್ಡರ್ಸ್ ಆಫ್ ದಿ ಜಂಗಲ್ ಟು ಎಲಿಫೆಂಟ್ಸ್ ಸೈಟ್. ಅಂದರೆ ಈ ಒಂದು ವಾದ ವಿವಾದ ವಿಚಾರಣೆ ನಡೆಯುವ ಒಂದು ಹಂತದಲ್ಲಿ ಕತ್ತೆ ಕಿರುಬು ಮಿಸ್ಟರ್ ಹೈನಾ ಏನು ಮಾಡ್ತಂದರೆ ಎಲಿಫೆಂಟ್ ಪರವಾಗಿನೇ ವಾದಿಸುತ್ತೆ. ದೇ ಹ್ಯಾಡ್ ಈಟನ್ ಪಾರ್ಟಿ ಬೈ ದಿ ಎಲಿಫೆಂಟ್, ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಅಂದರೆ ಆ ತನಿಖಾ ಆಯೋಗದಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಗಳಿಗೆ ಎಲಿಫೆಂಟ್ ಏನು ಮಾಡ್ತಂದರೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ, ಪಾರ್ಟಿಯನ್ನು ಕೊಟ್ಟಿರುತ್ತೆ. ಹೀಗಾಗಿ ಆ ಎಲ್ಲ ಮೆಂಬರ್ಗಳು ಆನೆ ಪರವಾಗಿನೇ ಮಾತಾಡ್ತಿರುತ್ತವೆ. ದ ಎಲಿಫೆಂಟ್ ವಾಸ್ ಗಿವನ್ ಅ ಚಾನ್ಸ್ ಟು ಅಪಾಯಿಂಟ್ ಮೆಂಬರ್ಸ್ ಇನ್ ದ ಕಮಿಷನ್ ಆಫ್ ಇನ್ಕ್ವೈರಿ. ಅಷ್ಟೇ ಅಲ್ಲದೆ ಆ ಆನೆಗೆ ಆ ತನಿಖಾ ಆಯೋಗದ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದರು. ದ ಮ್ಯಾನ್ ವಾಸ್ ನಾಟ್ ಗಿವನ್ ಅ ಚಾನ್ಸ್ ಟು ಅಪಾಯಿಂಟ್ ಫ್ರಾಮ್ ಹಿಸ್ ಸೈಡ್, ಆದರೆ ಆ ವ್ಯಕ್ತಿಗೆ ಮಾತ್ರ ತನ್ನ ಪರವಾಗಿ ವಾದ ಮಂಡಿಸ್ಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರಲಿಲ್ಲ. ಈ ಎಲ್ಲ ಸನ್ನಿವೇಶ ನೋಡಿದಾಗ ನಮ್ಗೆ ಏನು ಅಡ್ವಾನ್ಸ್ ಒಂದು ಗೆಸ್ ಆಗುತ್ತೆ ಅಂದರೆ ನ್ಯಾಯ ಆನೆ ಪರವಾಗಿನೇ ಸಿಗ್ಬೋದು ಅಂತ ಒಂದು ಗೆಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ ಆನ್ಸರ್ ಏನಿದೆ, ಆ್ಯಂಡ್ ದ ಮ್ಯಾನ್ ವಾಸ್ ನಾಟ್ ಗಿವನ್ ಇವನ್ ಅ ಚಾನ್ಸ್ ಟು ಸ್ಟೇಟ್ ಹಿಸ್ ಕೇಸ್. ಸ್ಟೇಟ್ ಅಂದರೆ ಏನು ಹೇಳು. ಅಷ್ಟೇ ಅಲ್ಲದೆ ಆನೆಗೆ ಒಂದು ತನ್ನ ಒಂದು ಸಮಸ್ಯೆಯನ್ನು ಹೇಳ್ಕೊಳಕ್ಕೆ ಆ ಒಂದು ವಿಚಾರಣಾ ಆಯೋಗದಲ್ಲಿ ಅವಕಾಶ ಕೊಟ್ಟರು, ಆದರೆ ಆ ವ್ಯಕ್ತಿಗೆ ಒಂದೇ ಒಂದು ಮಾತನಾಡಲಿಕ್ಕೆ ಅವಕಾಶನೇ
ಕೊಡಲಿಲ್ಲ, ತನ್ನ ಕಷ್ಟವನ್ನು ತನ್ನ ಸಮಸ್ಯೆಯನ್ನು ಹೇಳ್ಕೊಳಕ್ಕೆ ಒಂದು ಚಾನ್ಸೇ ಕೊಡಲಿಲ್ಲ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ದ ವೆರ್ಡಿಕ್ಟ್ ಕೇಮ್ ಇನ್ ಫೇವರ್ ಆಫ್ ದಿ ಎಲಿಫೆಂಟ್. ಹೀಗಾಗಿ ಆ ಒಂದು ನಿರ್ಣಯ ಆನೆಯ ಪರವಾಗಿನೇ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಅಂತ ಇದು ಒಂದು ಆನ್ಸರನ್ನು ಶಾರ್ಟ್ ಆಗಿ ನಾವು ಬರಿತೀವಿ. ಸೊ ಈಗ ನಾವು ಲಾಸ್ಟ್ ಕ್ವಶನನ್ನು ನೋಡ್ತೀವಿ, ದಟ್ ಈಸ್ ಕ್ವಶನ್ ನಂಬರ್ 5. ವಾಟ್ ಫೇಟ್ ಅವೈಟೆಡ್ ದ ಮ್ಯಾನ್ ಈಚ್ ಟೈಮ್ ಹಿ ಬಿಲ್ಡ್ ಅ ನ್ಯೂ ಹೌಸ್ ಅಂತ. ಸೊ ಈ ಪ್ರಶ್ನೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಕ್ವಶನ್ 5 ಏನಕ್ಕೆ ಹೇಳ್ತಾ ಇದೆ, ವಾಟ್ ಫೇಟ್ ಅವೈಟೆಡ್ ದ ಮ್ಯಾನ್ ಈಚ್ ಟೈಮ್ ಹಿ ಬಿಲ್ಡ್ ಅ ನ್ಯೂ ಹೌಸ್. ಅಂದರೆ ಆ ವ್ಯಕ್ತಿ ಪ್ರತಿ ಬಾರಿ ಮನೆ ಕಟ್ಟಿದಾಗ ಏನು ಆಗ್ತಾ ಇತ್ತು, ಯಾವ ಥರದ ಸಮಸ್ಯೆಗಳು ಎದುರಿಸ್ತಾ ಇದ್ನು ಅಂತ ಇಲ್ಲಿ ಕೇಳ್ತಾ ಇದೆ. ನೋಡೋಣ ಆನ್ಸರ್ ಏನಿದೆ. ದ ಕಮಿಷನ್ ಆಫ್ ಎನ್ಕ್ವೈರಿ ಆರ್ಡರ್ ದ ಮ್ಯಾನ್ ಟು ಗಿವ್ ಹಿಸ್ ಹರ್ಟ್ ಟು ದಿ ಎಲಿಫೆಂಟ್. ಸೊ ಆ ಒಂದು ವಿಚಾರಣಾ ಆಯೋಗ ಏನು ನಿರ್ಣಯ ಕೊಡ್ತಾರೆ ಅಂದರೆ ಆ ವ್ಯಕ್ತಿ ತನ್ನ ಗುಡಿಸಲನ್ನು ಆನೆಗೆ ಬಿಟ್ಕೊಡಬೇಕು. ಆ್ಯಂಡ್ ಅಲೋಡ್ ಹಿಮ್ ಟು ಲುಕ್ ಫಾರ್ ಅನದರ್ ಸೈಟ್ ಟು ಬಿಲ್ಡ್ ಅ ನ್ಯೂ ಹಟ್ ಫಾರ್ ಹಿಮ್. ಅಷ್ಟೇ ಅಲ್ಲದೆ ನೀನು ಹೊಸ ಒಂದು ಸ್ಥಳವನ್ನು ಹುಡುಕಿಕೊಂಡು ನಿನ್ನದೇ ಆದ ಒಂದು ಗುಡಿಸಲನ್ನು, ಹೊಸ ಗುಡಿಸಲನ್ನು ಕಟ್ಕೋಬೇಕು, ಈ ಒಂದು ಹಳೆ ಗುಡಿಸಲನ್ನು ಆನೆಗೆ ಬಿಟ್ಕೊಡಬೇಕು ಅಂತ ನ್ಯಾಯವನ್ನು ಕೊಡುತ್ತೆ. ಸೊ ಕೊಟ್ಟಾಗ ಏನಾಗುತ್ತೆ, ದ ಮ್ಯಾನ್ ಒಬೇಡ್ ದ ವೆರ್ಡಿಕ್ಟ್ ಗಿವನ್ ಬೈ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಒಬೇಡ್ ಅಂದ್ರೇನು, ಬದ್ಧವಾಗಿರು, ವಿಧೇಯನಾಗಿರು, ಒಪ್ಕೊಳ್ಳು ಅಂತ. ಆ ವ್ಯಕ್ತಿ ಏನು ಮಾಡ್ತಾನೆ, ಆ ವಿಚಾರಣಾ ಆಯೋಗ ತನಿಖಾ ಆಯೋಗದಲ್ಲಿ ಕೊಟ್ಟಂಥ ಒಂದು ನಿರ್ಣಯಕ್ಕೆ ಒಪ್ಕೋತಾನೆ. ಯಾಕೆ ಒಪ್ಕೋತಾನೆ ಅಂದರೆ, ಹಿ ಲುಕ್ಡ್ ಅನದರ್ ಸೈಟ್ ಆ್ಯಂಡ್ ಬಿಲ್ಡ್ ಅ ನ್ಯೂ ಹೌಸ್. ಅಂದರೆ ಆ ವಿಚಾರಣಾ ಆಯೋಗದ ಪ್ರಕಾರ ಮಾತಿಗೆ ಬದಲಾಗಿ ನ್ಯಾಯದ ಪ್ರಕಾರ ನಡ್ಕೋತಾನೆ. ಅವನೇನು ಮಾಡ್ತಾನೆ, ಮತ್ತೆ ಹೊಸ ಸ್ಥಳವನ್ನು ಹುಡ್ಕೊಂಡು ಹೊಸ ಗುಡಿಸಲನ್ನು ಕಟ್ತಾನೆ. ಇಮಿಡಿಯೇಟ್ಲಿ ಮಿಸ್ಟರ್ ರಿನೋಸರ್ಸ್ ಅಕ್ಯುಪೈಡ್ ದ ನ್ಯೂ ಹಟ್. ಇಲ್ಲಿ ಮಿಸ್ಟರ್ ರಿನೋಸರ್ಸ್, ರಿನೋಸರ್ಸ್ ಅಂದ್ರದ್ದು ಪ್ರಾಣಿ ಹೆಸರು. ಯಾವ ಪ್ರಾಣಿ, ಘೆಂಡ ಮೃಗ ಅಂತ ಹೇಳ್ತೀವಿ ಅಥವಾ ಖಡ್ಗ ಮೃಗ ಅಂತಲೂ ಹೇಳ್ತೀವಿ. ಒನ್ಸ್ ಅಗೇನ್, ಘೆಂಡ ಮೃಗ ಅಥವಾ ಖಡ್ಗ ಮೃಗ ಅಕ್ಕುಪಡ್ ದ ನ್ಯೂ ಹಟ್. ಆ ವ್ಯಕ್ತಿ ಮತ್ತೆ ಹೊಸ ಗುಡಿಸಲನ್ನ ಕಟ್ಟಿದಾಗ ಏನಾಗುತ್ತೆ ಅಂದರೆ, ಈಗಿನ ಈ ಒಂದು ಘೆಂಡ ಮೃಗ ಬಂದು ಆ ಒಂದು ಹೊಸ ಗುಡಿಸಲನ್ನು ಕೂಡ ಆಕ್ರಮಣ ಮಾಡ್ಕೋತೆ. ಫಸ್ಟ್ ಕಟ್ಟಿದಾಗ ಆನೆ ವಶಪಡಿಸಿಕೊಳ್ಳುತ್ತೆ. ಸೊ ಸೆಕೆಂಡ್ ಟೈಮ್ ಕಟ್ಟಿದಾಗ ಮಿಸ್ಟರ್ ರಿನೋಸರ್ಸ್ ಆ ಮನೆಯನ್ನು ಗುಡಿಸಲನ್ನು ವಶಪಡಿಸಿಕೊಳ್ಳುತ್ತೆ. ಅ ರಾಯಲ್ ಕಮಿಷನ್ ವಾಸ್ ಅಗೇನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್ ಆ್ಯಂಡ್ ದ ಸೇಮ್ ವೆರ್ಡಿಕ್ಟ್ ವಾಸ್ ಗಿವನ್. ಸೊ ಆ ನಂತರ ಮತ್ತೆ ಆ ವ್ಯಕ್ತಿ ಆ ಕೇಸನ್ನು ಆ ಲೈನ್ ಮುಂದೆ ಒಯ್ತಾನೆ. ಆ ಲೈನ್ ಕೂಡ ಮತ್ತೆ ಏನು ಮಾಡುತ್ತೆ, ತನ್ನದೇ ಆದ ಒಂದು ವಿಚಾರಣೆ ಆಯೋಗವನ್ನು ರಚನೆ ಮಾಡುತ್ತೆ. ಆ ವಿಚಾರಣೆ ಆಯೋಗ ಕೂಡ ಆನೆ ಆ ಲೈನ್ ಪರವಾಗಿ ಅಂದರೆ ಆ ವ್ಯಕ್ತಿ ಪರವಾಗಿ ನ್ಯಾಯವನ್ನು ಕೊಡೋದಿಲ್ಲ. ಮತ್ತೆ ಮೊದಲಿನ ಥರನೇ ಅವನಿಗೆ ಆ ವ್ಯಕ್ತಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ಏನು ಮಾಡುತ್ತೆ ಅಂದರೆ, ಈ ರಿನೋಸರ್ಸ್ಗೆ ಆ ಮನೆಯನ್ನು ಬಿಟ್ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ಕೂಡ ವ್ಯಕ್ತಿಗೆ ಎರಡನೇ ಬಾರಿ ಮೋಸ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಫೋರ್ಡ್, ಮಿಸ್ಟರ್ ಹೈನಾ ಆ್ಯಂಡ್ ದ ರೆಸ್ಟ್ ವೇರ್ ಆಲ್ ಅಕಾಮಡೇಟೆಡ್ ವಿತ್ ನ್ಯೂ ಹಟ್ಸ್. ಅಂದರೆ ಇದೇ ಥರ ಮತ್ತೆ ಆತನ ಹೊಸ ಗುಡಿಸಲನ್ನು ಕಟ್ಕೊಳ್ಳೋದು, ಮತ್ತೆ ಬೇರೆ ಪ್ರಾಣಿ ಬಂದದನ್ನು ವಶಪಡಿಸ್ಕೊಳ್ಳೋದು, ಹೀಗೆ ರಿಪೀಟ್ ಆಗ್ತಾ ಇರುತ್ತೆ. ಯಾರ್ಯಾರು ಮತ್ತೆ ವಶಪಡಿಸ್ಕೊಳ್ಳೋದು ಅಂದರೆ, ಆ ಗುಡಿಸಲನ್ನು ವಶಪಡಿಸ್ಕೊಂಡವ್ರು ಮತ್ತೆ ಯಾರಂದರೆ, ಮಿಸ್ಟರ್ ಬಫೆಲೋ. ಬಫೆಲೋ ಅಂದರೆ ಎಮ್ಮೆ, ಎಮ್ಮೆ ಹೇಳ್ತೀವಲ್ಲ ನಾವು, ಎಮ್ಮೆ ಅಂತ ಹೇಳ್ತೀವಲ್ಲ, ದಟ್ ಇಸ್ ಎಮ್ಮೆ. ಆ್ಯಂಡ್ ಮಿಸ್ಟರ್ ಲೆಫೋರ್ಡ್, ಮಿಸ್ಟರ್ ಲೆಫೋರ್ಡ್, ಲೆಫೋರ್ಡ್ ಅಂದರೆ ಕೂಡ ಒಂದು ಪ್ರಾಣಿ, ಯಾವುದು, ಚಿರತೆ, ಚಿರತೆಯನ್ನು ಮಿಸ್ಟರ್ ಲೆಫೋರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಮಿಸ್ಟರ್ ಹೈನಾ, ಮಿಸ್ಟರ್ ಹೈನಾ, ಹೈನಾ ಅಂದರೆ ಕತ್ತೆ ಕಿರುಬ. ಅಂದರೆ ಎಮ್ಮೆ, ಚಿರತೆ ಮತ್ತು ಕತ್ತೆ ಕಿರುಬಗಳು ಆ ಮನೆಯನ್ನು ಮತ್ತೆ ಗುಡಿಸಲನ್ನು ವಶಪಡಿಸ್ಕೊಳ್ತಾರೆ. ಇದೇ ಥರ ಮತ್ತೆ ಒಂದು ಒಂದು ತನಿಖಾ ಆಯೋಗವನ್ನು ರಚನೆ ಮಾಡ್ತಾರೆ. ಮತ್ತೆ ಆ ಗುಡಿಸಲನ್ನು ವ್ಯಕ್ತಿ ಆ ಪ್ರಾಣಿಗಳಿಗೆ ಬಿಟ್ಕೊಡ್ಬೇಕಾಗುತ್ತೆ. ಹೀಗೆ ಪದೇ 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 ಆ ವ್ಯಕ್ತಿಗೆ ಮೋಸ ಆಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ದಿಸ್ ಫೇಟ್ ಅವೈಟೆಡ್ ದ ಮ್ಯಾನ್ ಈಚ್ ಟೈಮ್ ಹಿ ಬಿಲ್ಡ್ ಅ ನ್ಯೂ ಹೌಸ್. ಪ್ರತಿ ಬಾರಿ ಮನೆ ಕಟ್ಟಿದಾಗ ಈ ಒಂದು ಪರಿಸ್ಥಿತಿ, ಈ ಒಂದು ಹಣೆ ಬರನೆ ಆ ವ್ಯಕ್ತಿಗೆ ಕಾದಿತ್ತು ಅಂತ ನಾವು ಪ್ರಶ್ನೆ 5ರಲ್ಲಿ ನೋಡ್ತಾ ಇರ್ತೀವಿ. ಸೊ ಈ ಪ್ರಶ್ನೆಗಳ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟನ್ನು ಕೂಡ ಕೇಳ್ಬೋದು. ಮತ್ತು ಈ ಪಾಠವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಆಲ್ರೆಡಿ 3 ವೀಡಿಯೋಗಳನ್ನು ಮಾಡಿದ್ದೀನಿ. ಒಂದು ಸಮರಿ ವೀಡಿಯೋ ಮತ್ತು ಪಾರ್ಟ್ 1 ಪಾರ್ಟ್ 2 ಕ್ವಶನ್ ಆನ್ಸರ್ಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೋಡ್ಬೇಕಂದ್ರೆ ಅದರ ಲಿಂಕನ್ನು ವೀಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ, ನೋಡ್ಬೋದು. ಮತ್ತು ಇನ್ನೂ ಒಂದು 5 ಪ್ರಶ್ನೆಗಳು ಉಳಿದಿವೆ, ಆ ಪ್ರಶ್ನೆಗಳನ್ನು ನಾನು ಪಾರ್ಟ್ 3 ಎಲ್ಲ ಮಾಡ್ತಿರ್ತೀನಿ. ಸೊ ಆ ವೀಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.